ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಳ್ಳೆ ಮುಹೂರ್ತ ಇರುವಾಗ ಮೂರು ಜನ ಸೊಸೆಯಂದಿರಿಗೆ ಹಾಲ್ ಗ್ಲಾಸ್ ಕೊಟ್ಟು ರೂಮ್ ಒಳಗಡೆ ಕಳಿಸ್ಬೋದಲ್ವಾ? ಏನು ಮತ್ತೆನಾ? ಏನು ಯುದ್ಧಕ್ಕೆ ಹೋಗೋಳ್ತರ ಬಾಯ್ ಬಿಡ್ತಿದ್ಯಲ್ಲೇ? ಇಷ್ಟಕ್ಕೂ ನನ್ ಗಂಡ ಎಲ್ಲಿ ನೋಡಿದ್ರ? ಇಲ್ಲಿಲ್ಲ ಅವರು. ನೀವ್ ಈ ತರ ಏನೋ ಒಂದ್ ಮಾಡ್ತೀರಾ ಅಂತಾನೆ ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾರೆ. ಮನೆಗ್ ಬರೋದಿಲ್ಲ ಅನ್ನೋ ತರ ಹೇಳ್ತಿದ್ಯಲ್ಲ, ಬಂದ ತಕ್ಷಣ ಅವನ್ ಕೈ ಕಾಲ್ ಕಟ್ಟಾಕಿ ನಿನ್ ರೂಮ್ ಒಳಗ್ ಕಳಿಸ್ತೀವಿ. ಅದಾದ್ಮೇಲೆ ನಿನ್ ಇಷ್ಟ. ನೀವ್ ಯಾಕೋ ಬಲ್ವಂತವಾಗಿ ಮಾಘ ಸ್ನಾನ ಮಾಡೋ ಹಾಗೆ ಮಾಡ್ತಿದ್ದೀರ ಚಿಕ್ಕಪ್ಪ. ಈ ನಾಚಿಕೆನ ಮುಂದುವರ್ಸೋ ಹಾಸಿನಿ, ಹೊಸ ವರ್ಷ ಬರೋಕ್ಕೂ ಮುಂಚೆ ಇನ್ನೊಂದ್ ಮಗುನ ಹೇರ್ತೀಯ. ನಂಗ್ ಬಾಣ ಒಬ್ನೇ ಸಾಕು ಅಂತ ಅನ್ಸುತ್ತೆ ಅತ್ತೆ. ಅವನನ್ನ ನಿಮ್ ಮಗನ್ ತರ ಆಗ್ದೇ ಇರೋ ತರ ನೋಡ್ಕೊಳ್ಳೋದೆಷ್ಟ್ ಕಷ್ಟ ಗೊತ್ತಾ? ಜೋಕ್ ಚೆನ್ನಾಗಿ ಮಾಡ್ತೀಯ ಹಾಸಿನಿ. ಹಾಗಿದ್ರೆ ಈಗ ಚಾನ್ಸ್ ಇರೋದು ನೈನಿ ಮತ್ತೆ ಸುಮನಾಗೆ ಅಂತಾಯ್ತು. ಇರೋದನ್ನ ಹೇಳ್ತಾ ಇದೀನಿ, ಫೀಲ್ ಮಾಡ್ಕೋಬೇಡಿ. ಮಗು ಹುಟ್ಟಿದ್ರೆ ನೈನಿ ಎತ್ಕೆ ಹುಟ್ಟಬೇಕಷ್ಟೆ. ನಮ್ ವಿಷಯದಲ್ಲಿ ಆಸೆ ಪಡೋದಾಗಿರ್ಲಿ, ಆ ಯೋಚನೆ ಇಟ್ಕೋಬೇಡಿ. ಯಾರು ಸತ್ಹೋದವರು ಮತ್ತೆ ಈ ಮನೆ ಸೊಸೆಯರಿಗೆ ಹುಟ್ಟತಾರೆ ಅಂತ ನಮ್ಮ ಅಕ್ಕ ಪ್ರೂವ್ ಮಾಡಿದ್ಲಲ್ಲ, ನೀವ್ ಯಾಕೆ ಹಾಗೆ ಹೇಳ್ತೀರಾ? ನಮ್ ತಾತ ಮುತ್ತಾತ ಹೋಗಿ ಮತ್ತೆ ಹುಟ್ಟಿದ್ದು ಆಯ್ತು, ಅವರು ಮತ್ತೆ ಇವಾಗ ಯಾರನ್ನ ಸಾಯಿಸ್ಬೇಕು? ಹೇಯ್, ಯಾಕೋ ಹಾಗೆ ಮಾತಾಡ್ತಿದ್ಯಾ? ಆಗದೆ ಇರೋದನ್ನ ಆಗತ್ತೆ ಅಂತ ನಂಬ್ಕೊಂಡಿದ್ರೆ ಅದಕ್ಕೆ ಜೀವನ ಅಂತ ಕರೀತಾರೆ. ಹಾಗಾದ್ರೆ ನಾನೊಂದು ಹೇಳ್ತೀನಿ, ಅದನ್ನ ಕೇಳಿ. ತಿಲೋತ್ತಮ ಅತ್ತೆನೇ ಸುಮ್ರ ಹೋಟೆಲ್ ಹುಡ್ತಾರೆ. ಅತ್ತಿಗೆ ಬದುಕಿರುವಾಗ ಅದೇ ಹೇಗೆ ಸಾಧ್ಯ ಆಗತ್ತೆ? ಸಾಯಿಸಿದ್ರಾಯ್ತು, ಸಿಂಪಲ್. ಏಯ್, ಏನುಂತ ಮಾತಾಡ್ತಿದ್ದೀಯ ಅಂದ್ರೆ ಅತ್ತೆ, ಅದು ನಿಮ್ ಚಿಕ್ಕ ಸೊಸೆ ಆಸೆನ ಪೂರೈಸೋದಕ್ಕೆ ನಿಮ್ ಕೈಲಿ ಅಷ್ಟು ತ್ಯಾಗ ಮಾಡೋದಕ್ಕಾಗಲ್ವಾ? ಗಾಯತ್ರಿ ಅತ್ತೆ ನಮ್ ನೈನಿ ಹೋಟೆಲ್ ಹುಟ್ಟಿದ್ರು, ಇನ್ನೊಬ್ರು ಅತ್ತೆ ನೀವೇ. ಅದಕ್ಕೆ ಚಾನ್ಸ್ ನ ಚಾಲೆಂಜ್ ಅಂತ ತಗೊಳ್ಳಿ ಅಂತಿರೋದು. ಹಾಗಂತ ಅಕ್ಕನ ಮೇಲೆ ಹೋಗುವಂತ್ಯ? ಅದಾಗದಿರೋ ಕೆಲ್ಸ. ಪ್ರಾಣಾಪಾಯ ಅಂತೂ ಇದೆ. ಮತ್ತೆ ಅತ್ತೆಗೇನಾ? ಇಲ್ಲ, ಹೆಣ್ಮಕ್ಳಿಗೆ ಆ ಅಪಾಯ ಇಲ್ಲ. ಈ ಮನೇಲಿರೋ ಒಬ್ಬ ಗಂಡ್ಸ್ಗೆ. ಗಂಡ್ಸು ಅಂದ್ರೆ ಮೊದ್ಲು ನನ್ ಗಂಡನೇ ನನಗ್ ನೆನ್ಪಕ್ ಬರ್ತಾರೆ. ಏನು ಅಂದ್ರೆ ನನ್ ತಾಳಿ ತಗೊಂಡ್ ಹೊರಟೋಗ್ತೀರಾ? ಗೋಲ್ಡ್ ಶಾಪ್ಗೂ ಹೋಗಲ್ವೇ ನಾನು? ಅಯ್ಯೋ, ನೀನ್ ಅಳ್ಬೇಡ್ವೆ, ನಾರ್ಮಲ್ ಆಗಿ ನಿನ್ನ ನೋಡೋದೇ ಕಷ್ಟ. ನೈನಿ, ನಿನಗೆ ಹಾಗನ್ಸಿದೆ ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಲೇಬೇಕು. ಡ್ಯಾಡ್ ಕೂಡ ಹುಷಾರಾಗಿರು ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರ ನೀವು? ಅದಕ್ಕೆ ಇರೋದ್ರಲ್ಲೇ ಸಂತೋಷವಾಗಿದ್ದು ಸಾಯ್ಬೇಕು ಅನ್ನೋದು. ಅದಕ್ಕೆ ಹೇಳದಂಗೆ ಆಗೋದಿದ್ರೆ ಅದ್ ನನ್ಗೆ ಆಗ್ಲಿ ಅಂತ ಕೇಳ್ಕೊತೀನಿ. ಏ ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ? ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ, ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ರೆ ನಾನ್ ನಿನ್ನ ಕಳ್ಕೊಬೇಕಾಗುತ್ತೆ ಕಣೋ. ನಾನು ಹೋದ್ರು ವಲ್ಲಭ್ರೋ ಇದನ್ನಲ್ಲ ಮೊಮ್, ನನಗೇನು ಮಕ್ಕಳ ಮರಿನ. ಸುಮನಾನ ಅದ್ಗೆ ತಂಗಿ ತರ ಅಲ್ಲ, ಮಗಳ ತರ ನೋಡ್ಕೋತಾರೆ. ಅಷ್ಟೇ ಬಿಡಿ, ಅನಾಥೇನ ದತ್ತು ತಗೊಂಡ್ಮೇಲೆ ನನ್ನ ಮಗಳು ಅನ್ಕೋತಾಳೆ. ಸುಮನ, ಅವನೇನೋ ಮಾತಾಡಿದ್ರೆ ನೀನು ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಗಂಡಂತರ ಇದೆ ಅಂತ ನೈನಿ ಹೇಳಿದ್ದೇನೋ ನಿಜ, ಆದರೆ ವಿಕ್ರಾಂತಿಗೆ ಅಂತ ಹೇಳಿಲ್ವಲ್ಲ. ಹೇಳಿ ಯಾರಿಗೆ ಅಂತ ಹೇಳು. ನಿಮಗೆ ಅಂತ ಹೇಗೆ ಹೇಳಿ ಯಜಮಾನ್ರೆ? ಈ ಇಬ್ಬರು ಮಕ್ಕಳನ್ನ ನೋಡ್ತಿದ್ರೆ
ಇವಕ್ಕೆ ಅಪ್ಪ ಅಂತ ಕರೆಯಕ್ಕೆ ಹೇಳ್ದೆ ಅನ್ಯಾಯ ಆಗುತ್ತೆ ಅಂತ ನನಗೆ ತುಂಬ ಭಯ ಆಗ್ತಿದೆ. ಹಾಗಂತ ನಾನು ಕುಗ್ಗಲ್ಲ, ನಿಮ್ಮನ್ನ ಕಾಪಾಡ್ಕೋತೀನಿ. ನಿಮಗೆ ಪ್ರಾಣಾಪಾಯ ಹೇಗೆ ಬರುತ್ತೋ ಮೊದಲು ಅದನ್ನ ತಿಳ್ಕೊತೀನಿ. ನೈನಿಗೆ ಡೀಟೇಲ್ಸ್ ಏನಾದರೂ ಗೊತ್ತಿದ್ದಿದ್ರೆ ಜ್ಯೋತಿಷ ಹೇಳ್ತೀವಿ ಅಂತ ಬೋರ್ಡ್ ಹಾಕಿ ಅವಳನ್ನ ನಾವು ಫೇಮಸ್ ಮಾಡ್ತಾ ಇದ್ವಿ. ಅಷ್ಟು ಲೈಟಾಗಿ ತಗೋಬೇಡ ಸಖಿ. ನೈನಿ ಭಯದಿಂದ ಬಂದಿಲ್ಲ, ನೀವು ಅನುಮಾನದಿಂದ ಬಂದಿದ್ದೀರಾ, ಹೌದಲ್ವಾ? ನಿಮ್ಮೇಲೆ ನಮಗ್ಯಾಕೆ ಅನುಮಾನ ಇರುತ್ತೆ ಸ್ವಾಮಿ? ಅದು ಹಾಗಲ್ಲ ಸಖಿ, ಮಾರಣ ಸ್ವಾಮಿ ಹೇಳ್ತಿರೋದು ನಿಜಾನೇ. ನಮಗಂತ ಡೌಟ್ ಯಾವುದಿದೆ ಆಂಟಿ? ಮನೆ ಗಂಡಸ್ರಲ್ಲೊಬ್ರಿಗೆ ಪ್ರಾಣಾಪಾಯ ಇದೆ ಅಂತ ನಯನಿ ಹೇಳದ್ಲಲ್ವಾ, ಅದು ಯಾರಿಗಿದೆ ಅನ್ನೋ ಅನುಮಾನ ಇದೆ ತಾನೆ? ಅದನ್ನು ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಆ ವ್ಯಕ್ತಿ ಯಾರು ಅಂತ ನೀವ್ ಹೇಳ್ಬೋದಾ ಸ್ವಾಮಿ? ಪ್ರಶ್ನೆ ಮಾಡಿದ್ರೆ ಪರವಾಗಿಲ್ಲ, ಕೆರಳಿಸಿದ್ರೆ ನಿಮ್ಮೇಲೆ ನಿಮಗೆ ಅನುಮಾನ ಬರುತ್ತೆ. ಆತುರದಲ್ಲಿ ಕೇಳಿದ್ಲು ಸ್ವಾಮಿ, ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂತ ಅಲ್ಲ. ಹೇಳಿ ಯಾರವನು? ಗಂಡಸು. ಗಂಡಸು ಅಂತ ನೀವೇ ಹೇಳಿದ್ರಲ್ಲ ಆಂಟಿ, ಇವ್ರು ಹೇಳೋದಂದ್ರೇನು? ಅಧಿಕ ಪ್ರಸಂಗಿ, ಸರಿಯಾಗಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಸಿಟ್ ಮಾಡ್ಕೋಬೇಡಿ ಸ್ವಾಮಿ, ಸ್ವಲ್ಪ ಅರ್ಥ ಆಗೋ ತರ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ನೀ ಹೆತ್ತ ಮಗ ವಲ್ಲಭ ಗಂಡಸೇನಾ? ನೀನು ಬೆಳೆಸಿದ ಮಗ ವಿಶಾಲ್ ಗಂಡಸು, ಅಂದ್ರೆ ಜಯಪುರುಷ. ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋ ಅಂಶ ಇರೋನು ಅಂತ ಅರ್ಥ. ಇನ್ನೇನ್ ಸಾಧಿಸಕ್ ಹೊರಟಿದ್ದಾನೆ ಸ್ವಾಮಿ? ಅದರ ಬಗ್ಗೆ ಮಾತಾಡ್ತಿಲ್ಲ ತಿಲೋತ್ತಮ. ಗಂಡಾಂತರದಿಂದ ಪ್ರಾಣ ಕಳ್ಕೊಳ್ಳುವಂತ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಆಂಟಿ, ವಿಶಾಲ್ ಸತ್ತ ಹೋಗ್ತಾನ? ಆ ವಿಷಯ ನನಗ್ ಗೊತ್ತಿದ್ದೇ ಹೇಳದ್ಲ. ಅವಳದು ಗುಂಡಿಗೆನಾ ಇಲ್ಲ ಬಂಡೆನಾ ಆಂಟಿ? ಅಷ್ಟು ಈಸಿಯಾಗಿ ಹೇಗೆ ಹೇಳಿದ್ಲು? ಇದು ನಿಜಾನಾ ಸ್ವಾಮಿ? ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಅನುಮಾನನ ಇನ್ನೊಂದ್ಸಲ ಕೇಳಿ ಪರಿಹರಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಭವಿಷ್ಯವನ್ನ ಗ್ರಹಿಸುವಂತ ಗೃಹಿಣಿ ನಯನಿ ಹೇಳಿದ್ದೆ ನಿಜ. ಕಂಟಕ ಯಾವಾಗ ಬರುತ್ತೆ ಸ್ವಾಮಿ? ಪ್ರಾಣಾಪಾಯ ಹೇಗಾಗುತ್ತೆ ಆಂಟಿ? ಅದ್ ಹೇಗ್ ಬರುತ್ತೋ ಬರ್ಲಿ ಬಿಡಿ, ನಿಮಗೇನ್ ಅನ್ಸತ್ತೋ ಹಾಗೆ ಮಾಡಿ. ಮೊದ್ಲೇ ನೈನಿ ಹೇಳಿರೋದ್ರಿಂದ ಅದು ಅವಳ ಖಾತೆಗೆ ಹೋಗುತ್ತೆ. ನಿಮ್ ಉದ್ದೇಶ ನನ್ಗೆ ಅರ್ಥ ಆಯ್ತು, ಆದ್ರೆ ನೀವು ಯಾವುದೇ ಪ್ರಯತ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಮಾಡಬೇಕು ಅನ್ಕೊಂಡ್ರು ಏನೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಆ ಜವಾಬ್ದಾರಿನ ಈ ಸಲ ಇನ್ನೊಬ್ರು ತಗೊಂಡಿದ್ದಾರೆ. ಇನ್ನೊಬ್ರ ವಿಶಾಲ್ಗೆ ಶತ್ರು ಅಂತಂದ್ರೆ ಅದು ನಾನೇ ಅಲ್ವಾ ಸ್ವಾಮಿ? ಅವರು ಯಾರು ಅನ್ನೋದನ್ನ ಹೇಳಿ ಸ್ವಾಮಿ. ವಿಧಿವಿಧಾನವಾಗಿ ಎಲ್ಲ ನಡೆಯುತ್ತೆ, ಅದು ಯಾರು ಏನು ಅಂತನ್ನೋದು ಮೊದಲು ನಯನಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ವಿಶಾಲ್ನ ಕಾಪಾಡ್ಕೋಬಹುದಲ್ವಾ ಸ್ವಾಮಿ? ತನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳೋದಿಕ್ಕೆ ನಯನಿ ಇಟ್ಟ ಹೆಜ್ಜೆನ ಹಿಂದಕ್ಕಿಡೋದಿಲ್ಲ. ಮುಂದಕ್ಕಿಡೋ ಅಂತ ಹೆಜ್ಜೆನ ದಾರಿ ತಪ್ಪಿಸೋ ಹಾಗೆ ಮಾಡೋ
ನಿಮ್ಮಂಥವರು ಎಷ್ಟೇ ಜನ ಬಂದರೂ ಕೂಡ ಅವಳು ಅದ್ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ಸಾಕು ಸ್ವಾಮಿ, ಇಷ್ಟು ವಿಷಯ ಹೇಳಿದ್ರಲ್ಲ, ನಮ್ಮ ದಾರಿನ ನಾವು ನೋಡ್ಕೋತೀವಿ. ಬರ್ತೀನಿ ಸ್ವಾಮಿ. ಸಖಿ ನಡಿ. ವಿಶಾಲ್ಗಿರೋ ಅಂತ ಪ್ರಾಣಾಪಾಯ ನಯನಿಗೆ ಒಳ್ಳೇದ್ ಮಾಡೋದ್ರಲ್ಲಿದೆ ಅಂತ ನಿಮಗ್ ಗೊತ್ತಿಲ್ಲ ತಿರೋತ್ತಮ. ಅದೇ ವಿಧಿ ಆಡ್ತಿರೋ ನಾಟಕ. ಚೆನ್ನಾಗಿ ಸೆಟ್ ಮಾಡ್ತಿದ್ಯಾ ಅಕ್ಕ. ಅಡ್ಜಸ್ಟ್ ಆಗೋ ಗುಣ ನಮ್ಮಲ್ಲಿದ್ರೆ ಎಲ್ಲದಕ್ಕೂ ಸೆಟ್ ಆಗ್ಬಹುದು ಸುಮ್ನ. ಹೌದು ಹೌದು. ಹೂ ತರಿಸಿದ್ರ? ಶಾಂತಿ ಮುಹೂರ್ತ ರಾತ್ರಿ ಅಲ್ವಾ ಸುಮ್ನ, ಅಷ್ಟ ಆತ್ರ ಯಾಕೆ? ನಾನು ಅದೇ ಹೇಳ್ದೆ ಹಾಸಿನಿ ಅಕ್ಕ, ಆತ್ರ ಪಡ್ಬೇಡ ಅಂತ ಹೇಳಿದ್ರೆ ನನ್ ಮೇಲೆ ಕೋಪ ಮಾಡ್ಕೋತಿದ್ದಾಳೆ ಸುಮ್ನ. ಯಾವ ಚಿಂತೆ ಇಲ್ಲದೆ ಜೀವನ ನಡೆಸ್ತಾ ಇದ್ಯಾ, ಅದಕ್ಕೆ ಬೇರೆಯವ್ರ ಕಷ್ಟ ಗೊತ್ತಾಗ್ತಿಲ್ಲ ನಿನ್ಗೆ. ಎಲ್ರೂ ಅರ್ಥ ಮಾಡ್ಕೊಳ್ಳೋ ನಯನಿಗೆ ಏನೂ ಗೊತ್ತಾಗಲ್ಲ ಅಂತ ಯಾಕೆ ಹೇಳ್ತಿದ್ಯಾ ಸುಮ್ನ? ನೀನ್ ಹೇಳಕ್ಕ, ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೋ ಇಲ್ವೋ? ಯಾವ ಸಂಬಂಧ ಆದ್ರೂ ಗಟ್ಟಿ ಆಗ್ಬೇಕೆ ಹೊರತು ಮುರಿದೋಗ್ಬಾರ್ದು ಸುಮ್ನ. ನಮ್ಮ ಅಕ್ಕಂಗ್ ಹಾಗ ಅನ್ಸಲ್ಲ, ನಾನು ಮತ್ತೆ ನಿಮ್ಮ ಮೈದ್ನ ಒಬ್ರಿಂದ ಒಬ್ರು ದೂರ ಇದ್ರೇನೆ ಇಷ್ಟಪಡ್ತಾಳೆ. ನಾನ್ ಹೇಳ್ತಿರೋದೇ ಒಂದು, ನೀನ್ ಅರ್ಥ ಮಾಡ್ಕೋತಿರೋದೇ ಒಂದು. ನಿಂಗೆ ನನ್ ಮೇಲ್ ಮಾತ್ರ ಕೋಪನ ಅಥವಾ ನಿನ್ ಮೇಲೂ ನಿನಗೆ ಕೋಪ ಇದೆಯಾ? ನನ್ ಮೇಲೆ ನನ್ಗೆ ಕೋಪ ಬರತ್ತೆ? ಹಾಗಿರ್ಬೇಕಾದ್ರೆ ಮನ್ಸಲ್ಲಿ ಅಸೂಯೆ ಇರಲ್ಲ, ಮುಖದಲ್ಲಿ ಸಣ್ಣ ನಗು ಇರುತ್ತೆ. ಚೆನ್ನಾಗಿ ಹೇಳ್ದೆ. ನಾನೊಂದ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಹಾಸಿನಿ ಅಕ್ಕ, ನಿಮ್ ಮಗ ಬಾನ ಎಲ್ಲಿದ್ದಾನೆ? ಮಾವನವರು ಪಕ್ಕದಲ್ಲೇ ಇರೋ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದಾರೆ. ನಿನ್ ಮಕ್ಳಕ್ಕ? ಚಿಕ್ಕಪ್ಪ ಚಿಕ್ಕಮ್ಮ ಆಟಾಡಿಸ್ತಾ ಇದಾರೆ. ಇವಾಗ ವಿಶಾಲ್ ಬಾವ ಏನಾದ್ರೂ ಕರೆದ್ರೆ ನೀನ್ ರೂಮಿಗೆ ಹೋಗ್ತೀಯಾ. ವಲ್ಲಭ್ ಬಾವ ಕರೆದ್ರೆ ಗಾರ್ಡನ್ ತನಕ ಆದ್ರೂ ಹೋಗ್ತಾರೆ ಹಾಸಿನಿ ಅಕ್ಕ. ಅಂದ್ರೆ ನಿಮ್ ಗಂಡಂದ್ರು ಕರೆದ ತಕ್ಷಣ ನೀವ್ ಉಟ್ಟಿರೋ ಸೀರೆ, ಮಾಡ್ಕೊಂಡಿರೋ ಅಲಂಕಾರ, ಹಾಕಿರೋ ಸರ ಮತ್ತೆ ಒಡವೆಗಳನ್ನ ಹೀಗ್ ಶೃಂಗಾರ ತೋರಿಸ್ತೀರಾ? ನನ್ ಗಂಡ ಏನ್ ಮೇಕಪ್ ಮ್ಯಾನಾ ಇಲ್ಲ ಕಾಸ್ಟ್ಯೂಮ್ ಡಿಸೈನರಾ? ಯಾಕೆ ಹಾಗೆ ಹೇಳ್ತೀಯಾ? ನಾನ್ ಹೇಳ್ತಿರೋದ್ನ ಅರ್ಥ ಮಾಡ್ಕೋ ಅಕ್ಕ. ನಿಮಗ್ ಮಕ್ಳಾದ್ರೆ ಆಟಾಡ್ಸೋದಿಕ್ಕೆ ಮಾವ ಚಿಕ್ಕಪ್ಪ ಎಲ್ರು ಇದಾರೆ. ನಿನಗೂ ಮಕ್ಳಿದ್ದಿದ್ರೆ ನಮ್ ಮಕ್ಕಳ ಜೊತೆ ಆಡ್ಕೊಂಡಿರ್ಬೋದಿತ್ತಲ್ವಾ ನಿಮ್ ಮಗು? ಎಲ್ಲ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ದಾಳೆ ಸುಮನ. ಹೆಣ್ಮಗನ ಹೆತ್ತಿದ್ದಕ್ಕೆ ಹುಟ್ಟಾನೆ ಸಾಯ್ತು. ಸರಿ, ನನ್ ಹಣೆ ಬರಹ ಅಂತ ಅನ್ಕೊಂಡು ಆ ವಿಷಯನ್ ಪಕ್ಕಕ್ಕಿಡೋಣ. ಹಣೆ ಬರಹನ ನಾನೇ ಬರ್ಕೊಂಡು ಮಗು ನಾ ಹೆರಣ ಅನ್ಕೊಂಡ್ರೆ? ಏನ್ ಹಾಗ್ ಮಾತಾಡ್ತಿದ್ಯಾ ನೀನು? ಮಕ್ಕಳನ್ನ ಹೆರೋದು ಅಂದ್ರೆ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡೋಷ್ಟು ಸುಲಭ ಅನ್ಕೊಂಡಿದ್ಯಾ ನೀನು? ಹೇಳು ಸುಮ್ನ. ಏನಿಲ್ಲ ಅಕ್ಕ, ಏನೇನೋ ಮಾತಾಡ್ಬಿಟ್ಟೆ. ಈಗ ಅರ್ಥನೇ ಇಲ್ದಿರೋ ಮಾತಾಡೋ ಅಭ್ಯಾಸ ಸುಮ್ನ ಚಿಕ್ಕ ವಯಸ್ಸಿಂದಾನೇ ಇದೆಯಾ? ನನ್ಗೆ ಯಾಕೋ ಈ ಸುಮ್ಮನ ರಹಸ್ಯ ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತಿದೆ ಅಕ್ಕ. ಟಾಪ್ ಸೀಕ್ರೆಟ್ ಅನ ಇನಿ? ಅದೇನು ಅಂತ ತಿಳ್ಕೊಂಡ್ರೆ ವಿಕ್ರಾಂತ್ ಅವ್ರ ಜೀವನ ಕಾಪಾಡ್ಕೋಬಹುದು. ಈಗ ವಿಕ್ಕಿ ಲೈಫಿಗೆ ಏನಾಗಿದೆ? ಏನೋ ಎಲ್ಲ ಇಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಊಟಕ್ಕೆ ಭಾನುವಾರ, ಕೆಲ್ಸ ಮತ್ತೆ ಸ್ಕೂಲ್ಗೆ ಸೋಮವಾರ, ಮಠ ಮಂತ್ರ ಮಂಗಳವಾರ, ಬುದ್ಧಿ ಶುದ್ಧಿಗೆ ಬುಧವಾರ, ಗುರುಗಳ ಪೂಜೆಗೆ ಗುರುವಾರ, ಮೋಜು ಮಸ್ತಿ ಶುಕ್ರವಾರ, ಸಂತೋಷ ಸಂಭ್ರಮಕ್ಕೆ ಶನಿವಾರ. ನನ್ಗೂ ನೆನ್ಪಿದೆ ರೀ. ನಿಮ್ಗಿಂತ ದೊಡ್ಡೋರಾಗಿರೋ ಚಿಕ್ಕಪ್ಪಂಗೆ ನೆನ್ಪಿರ್ಬೇಕಾದ್ರೆ ನಿಮ್ಗೆ ಯಾಕೆ ನೆನ್ಪಿರಲ್ಲ ಚಿಕ್ಕಮ್ಮ? ನಾನ್ ಅರ್ಧಂಬರ್ಧ ಇರೋದಕ್ಕೇನೆ ನನ್ಗೆ ಅರ್ಧಂಬರ್ಧ ಗೊತ್ತಿದೆ ಅನ್ಕೊಂಡಿದ್ದಾಳೆ. ಲೈಟ್ ಹೌಸ್ ಲಂಡನ್ ಇಂದ ಬಂದ್ 2 ತಿಂಗಳವರೆಗೂ ಕನ್ನಡನೇ ಬರಲ್ಲ ಅನ್ನೋತರ ಬಿಲ್ಡಪ್ ಕೊಟ್ಟಿದ್ರು ಆಂಟಿ. ಗಡಗಡ ನಡಗಿಸೋ ಅವ್ರ ಗಂಡ ಬಂದ ತಕ್ಷಣ ಭಯಕ್ಕೆಲ್ಲ ನೆನ್ಪಿಗೆ ಬಂತು ಅಂತ ಅನ್ಸುತ್ತೆ.
ನಿನ್ ಹಾಗೆ ಹೇಳ್ಬೇಡ್ವೆ ಹಾಸ್, ಇವ್ರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಇನ್ನು ಜಾಸ್ತಿ ಮಾಡ್ತಾರೆ. ಯಾರ್ ಬೇಕು ನಿಮ್ಗೆ? ಚಂದ್ರಿಕಾ ಮೇಡಮ್ ಬೇಕಿತ್ತು. ಚಂದ್ರಿಕಾನಾ? ಚಂದ್ರಿಕಾನಾ? ಹೌದು. ಆ ಹೆಸರವ್ರ ಮನೇಲಿ ಇಲ್ವಲ್ಲ? ಹಾಗೆ ಹೇಳಿದ್ರೆ ಹೊರಗಿರ್ಬೋದು ಅಂತ ಅನ್ಕೋತಾರೆ ದುರ್ದು ಆಂಟಿ. ನೋಡಿ ಸರ್, ಚಂದ್ರಿಕಾ ಅಂತ ಹೆಸರಿಟ್ಕೊಂಡಿರೋರು ನಮ್ಮ ವಂಶದಲ್ಲೇ ಯಾರು ಇಲ್ಲ. ಅರ್ಥ ಆಯ್ತಾ? ಯು ಕ್ಯಾನ್ ಗೋ ನೌ, ಬಾಯ್. ಈ ಅಡ್ರೆಸ್ ಕೊಟ್ಟಿದ್ದು ಚಂದ್ರಿಕಾ ಮೇಡಮ್, ಅವ್ರ ಜೊತೆಗೆ ಅವಿಕಾ ಮೇಡಮ್ ಕೂಡ ಬಂದಿದ್ರು. ಅವಿಕಾನಾ? ಅವಿಕಾ ಅಂತೆ, ಅವಿಕಾ. ಯಾರು ಇಲ್ಲ, ಹೋಗಪ್ಪ. ಅವಿಕಾ ಅತ್ತೆ, ಇದೇ ಅಡ್ರೆಸ್ ಅಂತ ಹೇಳ್ತಿದಾರೆ. ಒಂದ್ ನಿಮಿಷ ಯಜಮಾನ್ರೆ, ನೀವೆಲ್ಲಿಂದ ಬಂದಿದ್ದೀರಾ? ಹಾಸ್ಪಿಟಲ್ ಇಂದ ಬಂದಿದ್ದೀನಿ ಮೇಡಮ್. ಈ ಫೈಲ್ ಮರ್ತಿದ್ರು, ಇದನ್ ಕೊಡಕ್ ಬಂದೆ. ಹಾಸ್ಪಿಟಲ್? ಚಂದ್ರಿಕಾ ಮೇಡಮ್, ಅವಿಕಾ ಮೇಡಮ್ ಇಬ್ರು ತೆಗೆಸ್ಕೊಂಡಿರೋ ಫೋಟೋ ಕೂಡ ಇದೆ ನೋಡಿ. ಕೊಡಿ ಇಲ್ಲಿ. ನೈನಿ, ನೋಡೋಕ್ಕೂ ಮೊದ್ಲೇ ನೀನ್ ಕಿತ್ಕೊಂಡ್ರೆ ನಾನ್ ಸುಮ್ಮನೆ ಇರ್ತೀನಾ? ಇಲ್ಲಿ ಕೊಡಕ್ಕ ಫೋಟೋನ ಎರಡ್ ಭಾಗ ಮಾಡ್ಬಿಟ್ರಲ್ಲ. ಎರಡಲ್ಲ ಆಂಟಿ, ಹತ್ತು ಮಾಡ್ಬೇಕು. ಏನಾಯ್ತು ನಿಮ್ಗೆ? ಅವನು ಯಾರು ಫೋಟೋ ಕೊಟ್ಟ ಅಂತ ನೀವಿಬ್ರು ಹರಿದಾಕಿದ್ರೆ ನೀವೇನು ಮಾಡ್ತಿದ್ದೀರ ಅಂತ ನಿಮ್ಗಾದ್ರೂ ಗೊತ್ತಾಗ್ತಿದ್ಯಾ? ನನಗೆ ಅರ್ಥ ಆಯ್ತು ಯಜಮಾನ್ರೆ, ಇವ್ರು ಹೇಳ್ತಿರೋ ಚಂದ್ರಿಕಾ ಮತ್ತೆ ಅವಿಕಾ ಇವರಿಬ್ರೆ. ಹೌದು ಮೇಡಮ್, ಇವರಿಬ್ರೆ. ಇದೇನ್ ಸುಮ್ನ ಫೋಟೋ ಈ ತರ ಇದೆ? ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕಾದ್ರೆ ಪೇಷಂಟ್ ಅನ್ನ ಹೀಗೆ ರೆಡಿ ಮಾಡ್ತಾರೆ. ನಿನಗೆ ಯಾವ ಆಪರೇಷನ್ ಆಯ್ತೆ? ನನ್ಗೆ ಯಾಕಾಗತ್ತೆ? ಚಂದ್ರಿಕಾ ಮೇಡಮ್. ಏಯ್, ನಿನ್ನ ಫೈಲ್ ಕೊಟ್ಟು ಹೊರಡು. ಅದಲ್ಲ ಮೇಡಮ್. ಏಯ್, ಹೊರಡು. ಓಕೆ. ಮಿಸ್ ಅವಿಕಾ? ಯೆಸ್. ಗುಡ್. ಹೆಸರು ಬದಲಾಯಿಸಿದ್ರು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ನಿನ್ನ ಕೇಳಿದ್ರೆ ಬೇಡದಿರೋ ವಿಷಯ ಅಂತ ಹೇಳ್ತೀಯ. ಚಂದ್ರಿಕಾ ಕೇಳಿದ್ರೆ ನನ್ನ ಯಾಕೆ ಕೇಳ್ತೀರಾ? ಅವಿಕಾ ಅಂದ ತಕ್ಷಣ ಎಸ್ ಅಂದ್ಲು ಸಖಿ, ಚಂದ್ರಿಕಾ ಅಂದ ತಕ್ಷಣ ನಿನ್ನ ರೆಸ್ಪಾಂಡ್ ಮಾಡಿದೆ. ಏನೀ ಡ್ರಾಮಾ?
ಡ್ರಾಮಾ ಯಾರು ಮಾಡ್ತಿರೋದು? ನಾವೇನೋ ತಪ್ಪು ಮಾಡಿರೋ ತರ ಮಾತಾಡ್ತಿದ್ದೀರಲ್ಲ. ಮತ್ತೆ ಇಲ್ಲೇನ್ ಮಾಡಿದ್ರಮ್ಮ? ಈ ಗೆಟಪ್ ಅಲ್ಲಿ ನಿಮಗೆ ಹಾಸ್ಪಿಟಲ್ ಅವ್ರು ಏನಾದ್ರು ಮೇಕಪ್ ಮಾಡಿದ್ರಾ? ಹರ್ದಾಕ್ಬಿಟ್ಲಲ್ಲ ಸಖಿ, ಅವಳು ಹೇಗ್ ಬಂದಿದ್ಲೋ ಏನೋ. ಹೊಟ್ಟೆ ನಾವು ಅಂತ ನೀನು, ಚಳಿ ಜ್ವರ ಅಂತ ಇವಳು, ಇಬ್ರು ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡೋ ತರ ಅವರಾದ್ರೂ ನಿಮ್ಗೆ ಯಾಕೆ ಬಟ್ಟೆ ಹಾಕ್ತಾರೆ? ಇಷ್ಟಕ್ಕೂ ಫೋಟೋ ಯಾಕೆ ತೆಗಿತಾರೆ?